ಕೊಡಗಿನಲ್ಲಿ ಭೂಕಂಪನದ ಅನುಭವ ಆಗ್ತಾ ಇದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಕೊಡಗು ಜಿಲ್ಲೆಯ ಹಲವೆಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಪ್ರಮುಖವಾಗಿ ಮಡಿಕೇರಿ ಸುಂಟಿಕೊಪ್ಪ ಸುತ್ತಮುತ್ತ ಭೂಕಂಪನ ಅನುಭವ ಆಗಿದೆ ಅನ್ನುವಂತ ನ್ಯೂಸ್ ಸಿಗ್ತಾ ಇದೆ. ಹಲವೆಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಇವತ್ತು ಮಡಿಕೇರಿ ಸುಂಟಿಕೊಪ್ಪ ಸುತ್ತಮುತ್ತ ಭೂಕಂಪನ ಅನುಭವ ಆಯಿತು. ಸೋಮವಾರಪೇಟೆ ಸುತ್ತಮುತ್ತಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅಂತ ಹೇಳಲಾಗ್ತಾ ಇದೆ. 2 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಅನುಭವ. ಪ್ರಕೃತಿ ಮುನಿಸಿಗೆ ಬೆಚ್ಚಿ ಬಿದ್ದಂತಹ ಜನತೆ. ಒಂದು ಕಡೆ ಮಳೆ ಸುರಿತಾ ಇದೆ, ಮತ್ತೊಂದು ಕಡೆ ಇವತ್ತಿನ ಒಂದು ಬೆಳವಣಿಗೆ ಕೊಡಗು ಜಿಲ್ಲೆಯಲ್ಲಿ ಹಲವಾರು ಕಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅನ್ನುವಂಥ ನ್ಯೂಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ನವೀನ್. ನವೀನ್, ಒಂದು ಕಡೆ ಧಾರಾಕಾರ ಮಳೆ ಕೂಡ ಆಗ್ತಾ ಇದೆ, ಸೊ ಅದರ ನಡುವೆ ಭೂಮಿ ಕಂಪಿಸಿದ ಅನುಭವ, ಸೊ ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ? ಅಪರ್ಣ, ಕೊಡಗು ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರಿ ಮಳೆಯಿಂದಾಗಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಅದು ಈ ಆತಂಕದಲ್ಲಿ ಇರುವ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ 12:50 ಒಂದು ಗಂಟೆ ಸಮಯವರೆಗೆ ಮಡಿಕೇರಿ ಹಾಗೂ ಸೋಮರಪೇಟೆ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಇದು ಮಳೆ ಇವತ್ತು ಸ್ವಲ್ಪ ಕಡಿಮೆ ಆಗಿತ್ತು ಅನ್ನೋದ್ರಲ್ಲಿ ಭೂಮಿ ಕಂಪನದ ಅನುಭವ ಆಗಿರುವುದು ಜಿಲ್ಲೆಯ ಜನತೆಯ ಆತಂಕಕ್ಕೆ ಕಾರಣವಾಗಿದೆ. ಓಕೆ, ಹಾಗೇನೆ ನವೀನ್, ಏನಂತಾರೆ ಅಂದ್ರೆ ಅಲ್ಲಿನ ಜನತೆ ಏನಂದ್ರು ಅಂದ್ರೆ ಬಿಕಾಸ್ ಇಟ್ 2 ಸೆಕೆಂಡ್ಸ್ ಅದು ಗೊತ್ತಾಗತ್ತಾ ಅಂದ್ರೆ ಏನಾದ್ರು ಬೇರೆ ತರ ಏನಾದ್ರು ಆಗಿದ್ಯಾ, ಅಲ್ಲಾಡಿದ ಕಾರಣ ಏನಾದ್ರು ಬಿರುಕ್ ಬಿಟ್ಟಿರೋದು ಗೋಡೆಗಳು ಹಾಗೇನಾದ್ರು ಇದೆಯಾ? ಮಡಿಕೇರಿ ಹಾಗೂ ಸೋಮರಪೇಟೆ ತಾಲೂಕಿನ ಹೊರಗಡೆ ಇದ್ದಂತ ಜನ ಯಾವ್ದೋ ದೊಡ್ಡ ವಾಹನ ಬರ್ತಾ ಇದೆ ಅಂತ ಅನ್ಕೊಂಡಿದ್ರು. ಆಮೇಲೆ ನೋಡಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ವರದಿ ವೈರಲ್ ಆಗ್ತಾ ಇದ್ದಂಗೆ ಇದು ಭೂಕಂಪ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ. ಇನ್ನು ಅಂಗಡಿ ಒಳಗಡೆ ಇದ್ದ ಅಥವಾ ಮನೆ ಒಳಗಡೆ ಇದ್ದ ಕಡೆ ಜನಗಳೆಲ್ಲ ಭಯಭೀತರಾಗಿ ಹೊರಗಡೆ ಓಡಿ ಬಂದಿರುವಂತ ಕಡೆ ನಡೆದಿದೆ. ಕೆಲವೆಡೆ ಭೂಮಿ ಬಿರುಕು ಬಿಟ್ಟಿರುವಂತ ಘಟನೆ ಕೂಡ ನಡೆದಿದೆ. ಓಕೆ, ಥ್ಯಾಂಕ್ ಯು ನವೀನ್. ಎಸ್, ವೀಕ್ಷಕರಿಗಷ್ಟೇ, ನಮ್ಮ ಪ್ರತಿನಿಧಿ ನವೀನ್ ಹೇಳ್ತಾ ಇದ್ರು ಅಂದ್ರೆ ಕೆಲವು ಕಡೆ ಭೂಮಿ ಕೂಡ ಬಿರುಕು ಬಿಟ್ಟಿರುವಂತಹ ಒಂದು ಘಟನೆ ಆಗಿದೆ ಅನ್ನುವಂಥದ್ದು. ಸೊ 2 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಆದ್ರೂ ಕೂಡ ಅಂದ್ರೆ ಕೆಲವು ಕಡೆ ಗೋಡೆ ಕೂಡ ಬಿರುಕು ಬಿಟ್ಟಿದೆ, ಇನ್ನು ಭೂಮಿ ಕೂಡ ಬಿರುಕು ಬಿಟ್ಟಿದೆ ಅನ್ನುವಂಥ ವರದಿ ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಅಂದ್ರೆ ಎಲ್ಲೋ ಒಂದು ಕಡೆ ದೊಡ್ಡ ವಾಹನ ಬಂದಾಗ ಒಂಥರ ಭೂಮಿ ಸ್ವಲ್ಪ ಕಂಪಿಸುತ್ತಲ್ಲ ಆ ರೀತಿ ಅಂತ ಅನ್ಕೊಂಡ್ರು ಜನ ಫಸ್ಟ್, ಆದ್ರೆ ಅದು ಆಗಿರ್ಲಿಲ್ಲ. ಸುಮಾರು ಜನಕ್ಕೆ ಈ ಭೂಕಂಪನದ ಅನುಭವ ಇವತ್ತು ಆಗಿದೆ ಅನ್ನುವಂತ ನ್ಯೂಸ್ ಸಿಗ್ತಾ ಇದೆ.